you. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತು, ನಾವು ಇವಾಗ ಅಟ್ ಪ್ರೆಸೆಂಟ್ ಎಲ್ಲಿದ್ದೀವಿ ಅಂಥೇಳಿ. ನಾವು ಇವಾಗ ವಾಲ್ಪರೆಯಲ್ಲಿದ್ದೀವಿ. ಸೊ ವಾಲ್ಪರೆಯಿಂದ ನಾವು ಸ್ಟೇ ಮಾಡಿದ್ದು ಹೋಮ್ ಸ್ಟೇ. ನನ್ನ ಪ್ರೀವಿಯಸ್ ವ್ಲಾಗ್ ಬಂದು ಯಾವ ಹೋಮ್ ಸ್ಟೇನಲ್ಲಿ ನಾನು ಸ್ಟೇ ಮಾಡಿದೆ ಅಂತ ಹೇಳಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಐ ವಿಲ್ ಪುಟ್ ಎ ಕಾರ್ಡ್ ಓವರ್ ಹಿಯರ್. ನಾನು ಸ್ಟೇ ಮಾಡಿರೋ ಹೋಮ್ ಸ್ಟೇ ಹೆಸರು ಮಿಸ್ಟಿ ಕ್ರೀಕ್ ಅಂತ ಹೇಳಿ. ನೀವು ನೆಕ್ಸ್ಟ್ ಟೈಮ್ ಯಾವತ್ತಾದ್ರು ವಾಲ್ಪರೆಗೆ ಬಂದಾಗ ಅಲ್ಲಿ ನೀವು ವಿಸಿಟ್ ಮಾಡ್ಬೋದು. ಯು ಕ್ಯಾನ್ ಸ್ಟೇ ಫಾರ್ 2 ನೈಟ್ಸ್. ಮತ್ತು ನಾವು ವಾಲ್ಪರೆಗೆ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿಕೊಂಡು ವಾಲ್ಪರೆಗೆ ಬಂದ್ವಿ ಅಂತ ಹೇಳಿ ನಿಮಗೆ ಹಿಂದಿನ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿದ್ರೆ ನಿಮಗೆ ತಿಳಿಯುತ್ತೆ. ಮತ್ತು ಈಗ ವಾಲ್ಪರೆಯಿಂದ ದ ನೆಕ್ಸ್ಟ್ ಡೇ, ಸೆಕೆಂಡ್ ಡೇ, ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿರಾರ್ ಡ್ಯಾಮ್. ಫಸ್ಟು ನಿರಾರ್ ಡ್ಯಾಮ್ ನೋಡಿಕೊಂಡು ನೆಕ್ಸ್ಟು ನಾಲ್ಮುಡಿ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಈ ವ್ಲಾಗಲ್ಲಿ ಬಂದು ಕಂಪ್ಲೀಟ್ಲಿ ನೀವು ನಿರಾರ್ ಡ್ಯಾಮ್ನ ನೋಡ್ತೀರಾ. ನಿರಾರ್ ಡ್ಯಾಮ್ಗೆ ಹೋಗ್ತಾ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಅಂತೇಳಿ ಹೇಳಿದ್ರು. ಆ ಚೆಕ್ ಪೋಸ್ಟಲ್ಲಿ ಎಂಟ್ರಿ ಫೀಸ್ ಎಷ್ಟು ಮತ್ತು ಒಳಗಡೆ ಟೈಮಿಂಗ್ಸ್ ಏನು ಮತ್ತು ನಿರಾರ್ ಡ್ಯಾಮ್ ವ್ಯೂ ಹೇಗಿರುತ್ತೆ ಅಂತೇಳಿ ನೋಡೋಣ. ಓಕೆ, ಲೆಟ್ಸ್ ಬಿಗಿನ್ ದಿ ಜರ್ನಿ. ಗೈಸ್, ಆಲ್ರೆಡಿ ನಾವು ಇವಾಗ ಕಲ್ಲಂಗಲ್ ರಿವರ್ ವ್ಯೂ ಪಾಯಿಂಟ್ ಅಂತ ಹೇಳಿ ಒಂದು ಜಾಗ ಐತೆ, ಅಲ್ಲಿ ಬಂದಿದ್ವಿ. ಗೈಸ್, ನನ್ನ ಹಿಂದೆನೇ ನೀವು ನೋಡ್ಬೋದು ರಿವರ್ ಇದೆ. ಆ ರಿವರ್ ನೇಮು ಕಲ್ಲಂಗಲ್ ರಿವರ್ ಅಂತ ಹೇಳಿ. ವ್ಯೂ ತುಂಬ ಚೆನ್ನಾಗಿದೆ. ಲೆಫ್ಟ್ ಸೈಡಲ್ಲಿ ನಿಮಗೆ, ರೈಟ್ ಸೈಡಲ್ಲಿ ಎರಡೂ ಕಡೆ ಟೀ ಎಸ್ಟೇಟ್ ಇದೆ. ಟೀ ಎಸ್ಟೇಟ್ ಮಧ್ಯದಲ್ಲಿ ನಿಮಗೆ ಕಲ್ಲಂಗಲ್ ರಿವರ್. ಸೊ ಇವಾಗ ನಿಮಗೆ ವ್ಯೂ ಸಕ್ಕದಾಗ ಕಾಣುತ್ತೆ. ನನ್ನ ಹಿಂದೆನೇ ಇದೆ ರಿವರ್ ಆ್ಯಕ್ಚುಲಿ. ನೋಡಿ, ಸುತ್ತಲೂ ನಿಮಗೆ ಟೀ ಎಸ್ಟೇಟು. ನೀವು ವೆಹಿಕಲ್ ಸ್ವಲ್ಪ ಒಂದು 5-10 ಮಿನಿಟ್ಸ್ ಇಲ್ಲಿ ಪಾರ್ಕ್ ಮಾಡಿರ್ಬೋದು. ಚೆನ್ನಾಗಿದೆ ಜಾಗ. ವೆನ್ ಎವರ್ ಯು ಕಮ್ ಟು ವಾಲ್ಪರೆ, ಜಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಇಟ್ ಈಸ್ ನಿಯರ್ ಟು, ಆನ್ ದ ವೇ ಟು ನಿರಾರ್ ಡ್ಯಾಮ್. ನಿರಾರ್ ಡ್ಯಾಮ್ ಹೋಗೋಕ್ಕಿಂತ ಒಂದು ಜಸ್ಟ್ 2 ಮಿನಿಟ್ಸ್ ಬಿಫೋರ್, ಆ್ಯಕ್ಚುಲಿ ವಾಲ್ಪರೆ ಟೌನ್ ಬಿಟ್ಟಿದ್ದು ಒಂದು 2 ಮಿನಿಟ್ಸ್ಗೆ ಇದೆ ಕಲಾರ್ ರಿವರ್ ಅಂತ ಹೇಳಿದೆ. ಬ್ರಿಡ್ಜ್ ಇದೆ ಇಲ್ಲಿ. ಸ್ಮಾಲ್ ಸ್ಮಾಲ್ ಟೀ ಶಾಪ್ಸ್ ಎಲ್ಲ ಇದೆ ಅಲ್ಲಿ ಅಂತಂದರೆ. ನಾವು ಇದರ ಚೋಟ ಚೋಟ ಟೀ ಶಾಪ್ಸ್ ಕುಚ್ ಖಾನೆ ಕೇಳಿ ತಿನ್ನೆ ಕೇಳಿ ಇದರ ಬಗ್ಗೆ ನಿಲ್ಲಬೇಕು. ಅವ್ರು ಇದರ ಪೈನಾಪಲ್ ಬಿ ಕಟ್ ಶಾಪ್ಸ್. ಇದರ ಛೋಟ ಸಾ ಟೀ ಸ್ಟಾಲ್ ಸರ್, ಫ್ರೆಂಡ್ಶಿಪ್ ಟೀ ಸ್ಟಾಲ್. ಮತ್ತು ಕಾಫಿ ಟೀ ಕುಚ್ ಚೈ ಅಥವಾ ಆಫ್ ಇದರ್ ಟೀ ಸಕ್ತೆ. ಇಲ್ಲಿ ಕಾಫಿ ಟೀ ಏನಾದರೂ ಬೇಕಂದರೆ ಇಲ್ಲಿ ತಗೋಬೋದು. ಮ ಹಿಂಗೆ ಎಣ್ಣೆನ ಕಡೆಕೊ. ಹಾಂ ಹಾಂ, ಓಕೆ. ಸರಿ ಸರಿ ಸರಿ. ಇನ್ನು ಮ್ಯಾಗಿ ಎಲ್ಲ ಎಲ್ಲ ಇನ್ಸ್ಟೆಂಟಾ ಇಲ್ಲ ರೆಡಿ ಪಣಿ ಕೊಡುಕಿರ್ದ? ಇನ್ನ ಚಾಕ್ಲೇಟ್ ಎಲ್ಲ ವೆಚ್ಚಿರ್ಕಿಂಗಲ್ಲ, ಇದೆಲ್ಲ ಹೆಂಗೆ ಪ್ರಿಪೇರ್ ಪಣ್ಣುವಾಂಗ? ಹಂಗೆ ಇಂದ ಹೆಂಗೆ ಇಂದ ಸ್ಟಾಲ್ನ
ಗೈಸ್, ಇಲ್ಲಿ ಬಂದು ನೀವು ಎಂಟ್ರಿ ಫೀಸ್ ಪೇ ಮಾಡಬೇಕು. ಪರ್ ಹೆಡ್ 50 rupees. ಗೈಸ್, ನೆರರ್ ಡ್ಯಾಮ್ಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಟಿಕೆಟ್ ತೊಗೋಬೇಕು. ಆಲ್ರೆಡಿ ನಾವು ಟಿಕೆಟ್ ತೊಗೊಂಡಾಯಿತು. ಪರ್ ಹೆಡ್ 50 rupees. ಕ್ಯಾಮ್ರಾ ಏನಾದರೂ ಇದ್ದರೆ ನಿಮಗೆ ಅದಕ್ಕೆ 50 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಈ ಎಂಟ್ರಿ ಟಿಕೆಟಲ್ಲಿ ಏನೇನು ಕವರ್ ಆಗುತ್ತೆ ಅಂತ ಹೇಳಿದ್ರೆ, ನೆರರ್ ಡ್ಯಾಮ್ ಮತ್ತು ನಾಲಮುಡಿ ವ್ಯೂ ಪಾಯಿಂಟ್ ಎರಡೂ ಕವರ್ ಆಗುತ್ತೆ. ಮತ್ತು ಇಲ್ಲಿ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:00, ಬೆಳಿಗ್ಗೆ 9:00 ಸ್ಟಾರ್ಟ್ ಆದರೆ ಈವ್ನಿಂಗ್ 4:00 ಮಾತ್ರ ಟೈಮ್ ಇರೋದು ನಿಮಗೆ. ಅಷ್ಟರೊಳಗೆ ರಿಟರ್ನ್ ಬರಬೇಕು. ಮತ್ತು ವೆಹಿಕಲ್ ನಂಬರ್ನ ನೋಟ್ ಮಾಡ್ಕೊತಾರೆ. ಗೈಸ್, ನಿರಾರ್ ಡ್ಯಾಮ್ಗೆ ಬರಬೇಕು ಅಂದರೆ ನೀವು ಸ್ವಲ್ಪ ಒಂಚೂರು ಕೇರ್ಫುಲ್ಲಾಗಿ ಬನ್ನಿ. ಯಾಕೆಂದರೆ ಎರಡು ಡೈವರ್ಷನ್ ಇದೆ ಅಲ್ಲಿ. ಆ ಡೈವರ್ಷನಲ್ಲಿ ನೀವು ಚೆಕ್ ಪೋಸ್ಟ್ ಆದಮೇಲೆ ರೈಟ್ ತೊಗೋಬೇಕು. ಆ್ಯಕ್ಚುಲಿ ನಾವು ಸ್ಟ್ರೈಟ್ ಬಂದುಬಿಟ್ವಿ. ಆ ಸ್ಟ್ರೈಟ್ ಬಂದರೆ ನಿಮಗೆ ಚಿನ್ನ ಕಲರ್ ವಾಟರ್ಫಾಲ್ಸ್ಗೆ ಹೋಗುತ್ತೆ. ಅಲ್ಲಿ ಯಾವ ಟೂರಿಸ್ಟ್ನೂ ನಾಟ್ ಅಲೋಡ್. ಅಲ್ಲಿ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಅಲ್ಲಿ ಏನಾದರೂ ಹೋದರೆ ನೀವು 500 rupees ಫೈನ್ ಹಾಕ್ತಾರೆ. ನಿಮಗೆ ಆ್ಯಕ್ಚುಲಿ ಒಂದು ಸಣ್ಣ ಸ್ಮಾಲ್ ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ನೀವು ರೈಟ್ ತೊಗೋಬೇಕು. ಲೋಯರ್ ನಿರಾರ್ ಡ್ಯಾಮ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಲೋಯರು ಅಪ್ಪರು ಬೇರೆ ಸಪ್ರೇಟ್ ಆಗಿರುತ್ತೋ ಅಂದ್ಕೊಂಡು ನಾವು ಸ್ಟ್ರೈಟ್ ಬಂದುಬಿಟ್ವಿ. ಅದು ಆ್ಯಕ್ಚುಲಿ ರಾಂಗು. ಲೋಯರ್ ನಿರಾರ್ ಡ್ಯಾಮ್ ಹತ್ರನೇ ನಾವು ರೈಟ್ ತೊಗೋಬೇಕು. ಅದು ಸ್ಟ್ರೈಟ್ ನಿರಾರ್ ಡ್ಯಾಮ್ಗೆ ಹೋಗುತ್ತೆ. ಆ್ಯಕ್ಚುಲಿ ನಾವಿಲ್ಲಿ ಬಂದಮೇಲೆ ಒಬ್ಬರು ಫಾರೆಸ್ಟ್ ಆಫೀಸರ್ ಹೇಳಿದ್ರು, ಇಲ್ಲ ಇಲ್ಲ ಈ ರೂಟಲ್ಲ, ನೀವು ಬೇರೆ ರೂಟ್ಗೆ ಹೋಗಬೇಕಾಯ್ತು, ಅಲ್ಲಿ ರೈಟ್ ತೊಗೋಬೇಕಾಗಿತ್ತು ಅಂತ ಹೇಳಿ ನಾವು ಇವಾಗ ತಿರ್ಗಾ ರಿಟರ್ನ್ ಯೂ ಟರ್ನ್ ತೊಗೊಂಡು ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಗೈಸ್, ಈ ರೂಟಲ್ಲಿ ಹೋಗ್ಬೇಕು. ಆ್ಯಕ್ಚುಲಿ ನಿರಾರ್ ಡ್ಯಾಮ್ಗೆ ಹೋಗಬೇಕು ಅಂದರೆ ನಾವು ರೋಡ್ ತಪ್ಪಿ ಸ್ವಲ್ಪ ಬೇರೆ ರೂಟಲ್ಲಿ ಹೊಟ್ಟೋದ್ವಿ. ಸ್ಟ್ರೈಟ್ ನೋಡಿ, ಅಲ್ಲಿ ರೈಟ್ಗೆ ಆ ರೋಡ್ನ ಕರೆಕ್ಟಾಗಿ ಮಾಡಿಲ್ಲ, ಇಲ್ಲಿನ ರೋಡ್ ಇದೆ. ಟೂರಿಸ್ಟ್ ಅವ್ರನ್ನ ಅವಾಯ್ಡ್ ಮಾಡಕ್ಕೆ ಈ ತರ ಈಗ ಇದು ಫುಲ್ಲು ಎಸ್ಟೇಟ್ ಏರಿಯಾ ಅಲ್ಲ, ಟೂರಿಸ್ಟ್ ಅವ್ರು ಜಾಸ್ತಿ ಆದ್ರೆ ಎಸ್ಟೇಟ್ ಆಡ. ಗೈಸ್, ರೈಟ್ ನೌ ವಿ ಆರ್ ಇನ್ ನಿರಾರ್ ಡ್ಯಾಮ್. ನಾವಿವಾಗ ನಿರಾರ್ ಡ್ಯಾಮ್ ಹತ್ರ ಇದ್ದೀವಿ. ನಿಮಗೆ ಎದುರುಗಡೆ ಈ ಕಡೆ ಕಾಣ್ತಾ ಇರೋ ವ್ಯೂ ಬಂದು ಇದು ನಿರಾರ್ ಡ್ಯಾಮು. ಇದ ಕೆಳಗಡೆ ಸ್ಟೆಪ್ಸ್ ಇದೆ, ನಡ್ಕೊಂಡು ಸತನು ಹೋಗ್ಬೋದು. ತೋರಿಸ್ತೀನಿ ನಿಮಗೆ ಯಾವ ಕಡೆ ಯಾವ ಎಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮತ್ತು ಡ್ಯಾಮ್ ವ್ಯೂ ಹೇಗೆ ಕಾಣುತ್ತೆ ಅಂತೇಳಿ ನೋಡಿ. ಓಕೆ, ಲೆಟ್ಸ್ ಕಮ್. ನಿಮಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ. ನಿಮಗೆ ಎದುರುಗಡೆನೆ ಲೆಫ್ಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ಇಲ್ಲಿ ಬಂದು ನಿಮಗೆ ಮ್ಯಾನ್ದು ಡ್ಯಾಮ್ದು ಮೈನ್ ಗೇಟ್ ಇದೆ. ನೀರು ತುಂಬ ಜಾಸ್ತಿ ಇದ್ದರೆ ಈ ಗೇಟ್ನ ಓಪನ್ ಮಾಡ್ತಾರೆ. ಇವಾಗ ಸ್ವಲ್ಪ ಮಾತ್ರ ಓಪನ್ ಮಾಡ್ರೆ ಅಂತ ಕಾಣ್ತಾ ಇದೆ. ಆ್ಯಕ್ಚುಲಿ ನೀರೇನು ತುಂಬ ಜಾಸ್ತಿ ಏನಿಲ್ಲ, ಮೀಡಿಯಮ್ ಆಗಿದೆ. ಡ್ಯಾಮ್ವರೆಗೂ ಒಂದು ಜಸ್ಟ್ ಒಂದು 50 to 100 meters ಮಾತ್ರ ನಡಿಬೋದು ಅಷ್ಟೇ. ಅದ್ರ ಮೇಲೆ ನೀವು ಯಾರನ್ನೂ ಅಲೋ ಮಾಡಲ್ಲ. ಕಾಣ್ತಾ ಇದೆಯಲ್ಲ, ಇದೇ ಗೇಟು. ಈ ಗೇಟ್ವರೆಗೂ ಮಾತ್ರ ನಿಮಗೆ ಅಲೋ ಮಾಡೋದು. ಎಸ್, ಆಲ್ರೆಡಿ ಇಲ್ಲಿ ಸ್ಟೆಪ್ಸ್ ಕಾಣ್ತಾ ಇದೆಯಲ್ಲ,
ಈ ಸ್ಟೆಪ್ಸಿಂದ ನೀವು ಕೆಳಗಡೆ ಇಳ್ಕೊಂಡು ಹೋಗಬೇಕು. ನಿಮಗೆ ಡ್ಯಾಮಿಂದ ಓಪನ್ ಮಾಡಿರೋ ನೀರು ರಶ್ ಆಗಿ ಕೆಳಗಡೆ ಬರ್ತಾ ಇರೋದನ್ನು ಈಸಿಯಾಗಿ ನೋಡ್ಬೋದು. ನಾವು ಆಲ್ರೆಡಿ ಇವಾಗ ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ ಸ್ವಲ್ಪ. ಆ ನೀರು ರಶ್ ಆಗಿ ಹೇಗೆ ಬರ್ತಾ ಇದೆ ಅಂತ ಹೊರಗಡೆ ನೋಡೋಣ. ಗೈಸ್, ಮೋಸ್ಟ್ ಪ್ರಾಬ್ಲಿ ನನ್ನ ಗೆಸ್ ಪ್ರಕಾರ ನಿರಾರ್ ಡ್ಯಾಮ್ ನೋಡೋಕ್ಕೆ ತುಂಬ ಚೆನ್ನಾಗಿರ್ಬೋದು. ನೀರು ಬಿಟ್ಟಿದ್ದಾರೆ ಆ್ಯಕ್ಚುಲಿ. ನೀರು ರಷ್ಯಾಗೆ ಬರ್ತಾ ಇರೋದು ನೋಡೋಕ್ಕೆ ಮಜಾನೇ ಬೇರೆ. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಹೇಮಾವತಿ ಡ್ಯಾಮಲ್ಲಿ ಮಾತ್ರನೇ ನಾವು ಗೇಟ್ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ಬೋದು. ಅದು ಬಿಟ್ಟು ಬೇರೆ ಯಾವ ಡ್ಯಾಮಲ್ಲೂ ನೀವು ಆ ಥರ ಫೆಸಿಲಿಟೀಸ್ ಇಲ್ಲ. ನೀವು ವಾಲ್ಪರೆಗೆ ಬಂದರೆ ಒಂದ್ಸರಿ ನಿರಾರ್ ಡ್ಯಾಮ್ನ ಒಂದ್ಸರಿ ಬಂದು ನೋಡಿ. ರಿಯಲಿ ಇಟ್ಸ್ ಎ ಗುಡ್ ಫಾರ್ ವರ್ತ್ ವಾಚಿಂಗ್. ಗೈಸ್, ಆಲ್ರೆಡಿ ನಾವು ಡ್ಯಾಮ್ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ನೀವು ಕೆಳಗಡೆ ಒಂದು 50-100 ಸ್ಟೆಪ್ಸ್ ಕೆಳಗಡೆ ಇಳಿದು ಬಂದರೆ ನಿಮಗೆ ಡ್ಯಾಮ್ ಗೇಟ್ದು ವ್ಯೂ ನೋಡ್ಬೋದು. ಆಲ್ರೆಡಿ ನೋಡಿ ಹೇಗೆ ರಶ್ ಆಗ್ತಾ ಇದೆ ನೀರು ಅಂತೇಳಿ. ಗೈಸ್, ವ್ಯೂ ಮಾತ್ರ ಸೂಪರ್ ಆಗಿದೆ ಇಲ್ಲಿಂದ. ಕಷ್ಟವ ಕಾಣುತ್ತೆ. ಗೈಸ್, ಆಲ್ರೆಡಿ ನೀವು ನೋಡ್ಬೋದು ಡ್ಯಾಮ್ ಗೇಟ್ ಒಳ್ಳೆ ಮಿನಿ ಜಲಪಾತ ಥರ ಬರ್ತದೆ. ಆ್ಯಕ್ಚುಲಿ ನನ್ನ ವಾಯ್ಸ್ ನಿಮಗೆ ಸರಿಯಾಗಿ ಕೇಳ್ತಾ ಇದೆಯಲ್ಲ ಗೊತ್ತಿಲ್ಲ. ಹಿಂದ್ಗಡೆನೇ ಡ್ಯಾಮ್ ಕ್ರಸ್ಟ್ ಗೇಟ್ಸ್ ಓಪನ್ ಮಾಡಿದ್ದಾರೆ. ಮೇರೆ ಪೀಚೆ ಕಾ ಡ್ಯಾಮ್ ಕಾ ಕ್ರಸ್ಟ್ ಗೇಟ್ಸ್ ಅಭಿ ಓಪನ್ ಹೇ ಆಪ್ಕೋ ಕೈಸಾ ದಿಖಾ ರೇ ಮೇರೆ ಕೋ ನೀಚೆ ಸೆ ಕಮೆಂಟ್ ಕರ್ ದೀಜಿಯೇ. ವಾಟ್ ಎ ವ್ಯೂ ಯಾರ್ ಬೋಟ್ ಸುಪ್ಸರ್ ಅದ ವ್ಯೂ ಸತ್ಪುರ ಫ್ಯಾಬುಲಸ್. ವ್ಯೂ ಮಾತ್ರ ಸೂಪರ್ ಆಗಿದೆ. ನನ್ನ ಹಿಂದೆನೇ ನೋಡ್ಬೋದು ಡ್ಯಾಮ್ನ ಕ್ರಸ್ಟ್ ಗೇಟ್ಸ್ ಓಪನ್ ಮಾಡಿದ್ದಾರೆ. ಸಕ್ಕದಾಗಿದೆ ವ್ಯೂ ಮಾತ್ರ ಇಲ್ಲಿ. ಗೈಸ್, ನನ್ನ ಹಿಂದೆ ನಿಮಗೆ ಕಾಣ್ತಾ ಇದೆ ಅದೇ ಕ್ರಸ್ಟ್ ಗೇಟ್ಸು ಡ್ಯಾಮ್ದು. ಡ್ಯಾಮ್ ಎಷ್ಟು ಫುಲ್ ಆಗಿದೆ ಅಂತ ಹೇಳಿ ಇಲ್ಲಿಂದಲೇ ನೋಡ್ಬೋದು. ಆ್ಯಕ್ಚುಲಿ ನಿಮ್ಮ ಮುಂದೆಯಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಇಲ್ಲಿಂದ ನಿಮಗೆ ಒಂದು 60-70% ಫುಲ್ ಆಗಿದೆ ಡ್ಯಾಮು. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹೊರಗಡೆ ಬಿಟ್ಟಿದ್ದಾರೆ. ಈ ಜಾಗದಲ್ಲಿ ಎಲಿಫೆಂಟ್ಸ್ ಇದೆ ನೋಡ್ಬೋದು, ಕಾಣ್ತಾ ಇದೆ ನೀಟಾಗಿ.